ಮನುಷ್ಯನ ಅಂತ್ಯಕ್ರಿಯೆ ನಡೆಯುವ ಜಾಗ ಗಿಡಗಳಿಂದ ತುಂಬಿಕೊಂಡಿತ್ತು. ನಗರಸಭೆಯಾಗಲಿ ಕ್ಷೇತ್ರದ ಶಾಸಕರಾಗಲಿ ಇದರ ಬಗ್ಗೆ ಗಮನ ಹರಿಸಿಲ್ಲ. ಆದ್ದರಿಂದ ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಉಪಾಧ್ಯಕ್ಷ ವಿಜಯ್ ಕುಮಾರ್ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 24 ದಿನಗಳಿಂದ ಸ್ವಚ್ಛತಾ ಕಾರ್ಯ ತಾಲೂಕಿನಾದ್ಯಂತ ಮಾಡುತ್ತಲೇ ಬರುತ್ತಿದ್ದೇವೆ. ಇಂದು ಕೂಡ ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 10 ಜೆಸಿಬಿ ಮತ್ತು 5 ಟ್ರ್ಯಾಕ್ಟರ್ಗಳ ಮುಖಾಂತರ ಸ್ವಚ್ಛತಾ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಒಬಿಸಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮಧುಸೂದನ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ್, ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷ ವಿನೋದ್ ಜೈನ್, ನಗರ ಬಿಜೆಪಿ ಖಜಾಂಚಿ ನಿರ್ಮಲ್ ಜೈನ್, ರಾಹುಲ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ನಾನು ನೋಡ್ತಾ ಇದ್ದೀನಿ ಅವ್ರಿಗೇನಾದ್ರು ಅಟ ಛಲ ಈತೆ ಅಂತ ಮಾಡಿದ್ದೆ, ಅವ್ರಿಗೇನು ಅಟ ಛಲ ಏನು ಕಾಣ್ತಿಲ್ಲ. ಸ್ವಚ್ಛತೆ ಬಗ್ಗೆ ಇನ್ನು ಒಳ್ಳೆ ಕೆಲಸ ಮಾಡೋ ಬಗ್ಗೆ ಅವ್ರಿಗೇನು ಅಟ ಛಲ ಇರೋದು ಕಾಣ್ತಿಲ್ಲ. ಅವ್ರಿಗೇನು ಅದೇ ಯಾವ್ದಾರು ನಾವು ದುಡ್ಡು ಹೊಡ್ಕೊಂಡು ಯಾವ್ದಾರು ಕಾಂಟ್ರಾಕ್ಟ್ ಬಿಲ್ ಬರುತ್ತೇನೆ ಇಷ್ಟೊತ್ತಿಗೆಲ್ಲ ಬುದ್ಧಿ ಆರೆ ತಾಂಡ್ ನಿಂತ್ಕೊಂಡಿರೋರು. ಇದೇನು ದುಡ್ಡು ಬರಲ್ವಲ್ಲ, ಅದಕ್ಕೇನು ಜನ ಇದ್ರೇನು ಸತ್ತರೇನು ಅನ್ನೋದನ್ನು ಅವರ ಭಾವನೆ, ಅದನ್ನು ಅವ್ರು ಮನವರಿಕೆ ಮಾಡ್ಕೋಬೇಕು. ಮುಂದಿನ ದಿನದಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಇನ್ನೂ ಭಾಳ ಮಟ್ಟದ ಹೋರಾಟ ಬಿಜೆಪಿಯ ಒಂದು ಇದರಿಂದ ನೇತೃತ್ವದಲ್ಲಿ ಭಾಳ ಸ್ವಚ್ಛತೆ ಬಗ್ಗೆ ಇನ್ನೂ ಭಾಳ ರೀತಿಯನ್ನು ಹೋರಾಟವನ್ನು ಮಾಡೇ ಮಾಡ್ತೀವಿ. ನಗರವನ್ನು ಸ್ವಚ್ಛ ಮಾಡೇ ಮಾಡ್ತೀವಿ, ನಗರ ಹಳ್ಳಿ ಪ್ರದೇಶಗಳನ್ನು ಸ್ವಚ್ಛ ಮಾಡೇ ಮಾಡ್ತೀವಿ, ಯಾವುದೇ ಕಾರಣದ ಬಿಡಲ್ಲ. ನಾವು ಶವ ಸಂಸ್ಕಾರ ಮಾಡೋದು ಕಷ್ಟ ಆಗ್ತೇವೆ. ಬಹುತೇಕ ಭಾಳ ವಲಸಿನಿಂದ ತುಂಬಿದೆ ಸ್ಮಶಾನ. ಗಿಡಗಳು ಭಯಂಕರ ಹೊರಗೋಗಿ ಮೂಡೋಕ್ಕಾಗ್ದಲ್ಲೇ ಇಲ್ಲಿ ರೋಡ್ ಸೈಡೇ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ತೊಂದರೆ ಇದೆ. ದಯಮಾಡಿ ಇವತ್ತು ಸ್ವಚ್ಛತೆಯ ಕಾರ್ಯವನ್ನು ಮಾಡಿಕೊಡಿ ಅಂತ ಈ ಹಿಂದೂ ಭೂಮಿಯ ಎಲ್ಲ ಕೆಲವರು ಬಂದವರು ಕೇಳಿಕೊಂಡಾಗ ಆಯಿತು ಸ್ವಚ್ಛತಾ ಕಾರ್ಯಕ್ರಮ ಮಾಡೋಣ ಅಂತ. ನಮ್ಮ ನಗರಾಧ್ಯಕ್ಷರು ಸಹ ಭಾಳ ಇದನ್ನು ಮಾಡಲೇಬೇಕು ಇವತ್ತು ಅಂತ ಹೇಳಿ ಇನ್ನೂ ಇವರೆಲ್ಲ ನಮ್ಮ ಎಲ್ಲರೂ ನಿಮಗೆ ಕೈ ಜೋಡಿಸಿ ಇವತ್ತು ಈ ಒಂದು ಕಾರ್ಯಕ್ರಮ ಮೋದಿಯವರ ಏನು ಕನಸಿದೆ ಅದು ಇವತ್ತು ಹಿಂದೂ ಭೂಮಿಯಲ್ಲಿ ನೆರವೇರಿಸಬೇಕು ಅಂತ ನಾವು ಇವತ್ತು ನಿಮ್ಮ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಏನು ಈ ಭಾಗದ ಇಲ್ಲಿಂದ ಇವತ್ತೇನು ಸ್ಟಾರ್ಟ್ ಆಗುತ್ತೆ ತಿರುಪತಿವರೆಗೆ ಪೂರ ತಿರುಪತಿಯ ದೇವಸ್ಥಾನ ಲಾಂಗ ಬಾವಿವರೆಗೆ ನಿಮಗೆ ರೆಡಿ ಮಾಡಿದಂಥ ಬಾವಿವರೆಗೆ ಪೂರ ಇವತ್ತು ಸ್ವಚ್ಛತಾ ಕಾರ್ಯವನ್ನು ನಾವೆಲ್ಲ ಸೇರಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಗರಸಭೆಯವರು ಹೆಚ್ಚು ಗಮನ ಹರಿಸಿ ಇದನ್ನು ಸ್ವಚ್ಛತೆ ಇಟ್ಕೊಳಕ್ಕೆ ಅವರು ಹೆಚ್ಚಿನ ರೀತಿಯಲ್ಲಿ ಕೈಗೊಂಡು ಇಂಥ ಒಂದು ಕಾರ್ಯವನ್ನು ಮಾಡಿದರೆ ನಾಳೆ ಇವತ್ತು ನಾವು ಸ್ವಚ್ಛತೆಯ ಬಗ್ಗೆ ನಾವೇ ಹಾಳು ಮಾಡಿದರೆ ಜನನೂ ಅದನ್ನು ಮನವರಿಕೆ ಮಾಡ್ಕೊಳಲ್ಲ. ಅದರಿಂದ ನಾವೆಲ್ಲ ಮನೋವಿಜ್ಞಾನ ಬರೋ ರೀತಿ ಇದನ್ನೆಲ್ಲ ಸ್ವಚ್ಛತೆಯನ್ನು ಮಾಡಿದರೆ ಜನ ಮುಂದಿನ ದಿನಗಳಲ್ಲಿ ಇಂಥ ಒಂದು ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ತಾರೆ. ಮನುಷ್ಯ ಅಂತ್ಯಕ್ರಿಯೆ ಹೋಗ್ಬೇಕಾದ್ರೆ ಸುಖವಾಗಿ ಹೋಗ್ಬೇಕು. ಇವತ್ತು ಅವನ ಕೊನೆಯ ದಿನ ಇವೆಲ್ಲ ಮುಕ್ತಿಧಾಮಗಳು, ಅವನ ಕೊನೆಯ ಕ್ಷಣಗಳಲ್ಲೂ ಸಹ ಅವನು ಜಾಗ ಹೋಗೋ ಜಾಗನೂ ಕ್ಲೀನಾಗಿಲ್ಲ ಅಂದರೆ ಮನುಷ್ಯ ಇದ್ದಂಥ ಜೀವನದಲ್ಲಿ ಭಾಳ ಜಂಜಾಟದಲ್ಲಿ ಇರ್ತೀವಿ. ಹೋಗೋ ಸಂದರ್ಭದಲ್ಲಾದರೂ ಚೆನ್ನಾಗಿ ಮುಕ್ತಿಧಾಮದಲ್ಲಿ ಒಳ್ಳೆಯ ಒಂದು ಅಂತ್ಯಕ್ರಿಯೆ ನಡೀಲಿ ಅನ್ನೋದನ್ನು ಭಾವನೆ ಹಿಂದಿನ ದಿನಗಳಲ್ಲಿ ನಿರನಿತ್ಯ ಎಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋದನ್ನು ಇದನ್ನು ನಾವು ನಿರಂತರ ಮಾಡ್ತೀವಿ. ಎಲ್ಲ ನಾವು ಏನು ಬಿಜೆಪಿ ಘಟಕದ ಎಲ್ಲ ಹಾಗೂ ಸ್ವಚ್ಛತೆಯ ಪರ ಏನಿದ್ದಾರೆ ಎಲ್ಲರೂ ಕೈ ಜೋಡಿಸಿ ನಾವು ಪ್ರತಿದಿನ ಇಂಥ ಒಂದು ಕೆಲಸಗಳನ್ನು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಆ್ಯಂಡ್ ಲೈಕ್ ಅವರ್ ವಿಡಿಯೋಸ್.